ಎಸ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಹೇಳಲು ಬಯಸಿದ ವಿಷಯ ಏನೆಂದರೆ, ಕೆ ಆರ್ ಟಿ ಇ ಟಿ ಈ ಬಾರಿ ಎಲಿಜಿಬಲ್ ಆಗುವುದು ಡೌಟು ಅನ್ನುವಂತಹ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅಂಥವರು ನಿರಾಶೆ ಆಗೋದು ಬೇಡ. ಯಾಕೆ ಅಂದರೆ ಅಂಥವರಿಗೆ ಇನ್ನೊಂದು ಅವಕಾಶ ಇದೆ. ಎಸ್, ನಮಗೆ ಗೊತ್ತಿರೋ ಹಾಗೆ ಏನು ಜಿ ಪಿ ಎಸ್ ಟಿ ಆರ್ ಬರೆಯೋದಕ್ಕೆ ಪೇಪರ್ ಟೂ ಅಲ್ಲಿ ಎಲಿಜಿಬಲ್ ಆಗಿರಬೇಕು ಅಲ್ವಾ? ನಿನ್ನೇನೋ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಜಿ ಪಿ ಎಸ್ ಟಿ ಆರ್ ಅಂತ. ಇನ್ನು ಆ ಒಂದು ಎಕ್ಸಾಮ್ ಬರೆಯೋದಕ್ಕೋಸ್ಕರ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪೇಪರ್ ಟೂನ ನಾವು ಎಲಿಜಿಬಲ್ ಆಗಿರಬೇಕು. ಇನ್ನು ಇವಾಗೇನು ಟಿ ಇ ಟಿ ಬರೆದಿದ್ದಾರೆ ಅವರು ಎಲಿಜಿಬಲ್ ಆಗೋದು ಡೌಟು ಅನ್ನೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು ಯಾರೆಲ್ಲ ಜಸ್ಟ್ ಎಲಿಜಿಬಲ್ ಅಂದರೆ 90 ತೆಗಿತಾರೆ, 92, 93 ಅಥವಾ 83 ಟು 85 ಯಾರೆಲ್ಲ ಈ ಥರ ಮಾರ್ಕ್ಸ್ ತೆಗೆದು ಜಸ್ಟ್ ಎಲಿಜಿಬಲ್ ಆಗ್ತಾರೆ ಅಂತಹ ಕ್ಯಾಂಡಿಡೇಟ್ಸ್ಗೂ ಮತ್ತು ಇನ್ನೂ ಸ್ಕೋರ್ ನಮ್ಮದು ರೈಸ್ ಆಗಬೇಕಿತ್ತು ಅನ್ನುವಂತಹ ಕ್ಯಾಂಡಿಡೇಟ್ಸ್ಗಳಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ಆ ಒಂದು ಅವಕಾಶ ಏನು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಇನ್ನು ಯಾರೆಲ್ಲ ಜಸ್ಟ್ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ, ತಿರ್ಗಾ ಡೌಟೇ ಅಂತ ಇದ್ದಾರೆ, ಅವರಲ್ಲೂ ಕೂಡ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ. ಅದು ಏನು ಅಂದರೆ, ಇನ್ನು ಸಿ ಬಿ ಎಸ್ ಸಿ ಕಡೆಯಿಂದ ಈ ಒಂದು ಸಿ ಟಿ ಇ ಟಿ ಎಕ್ಸಾಮಿನೇಷನ್ ಇದೆ. ಏನು ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಈ ಒಂದು ಸಿ ಟಿ ಇ ಟಿ ಎಕ್ಸಾಮಿನೇಷನ್ ಅಪ್ಲೈ ಮಾಡೋದಕ್ಕೋಸ್ಕರ ಇನ್ನೂ ಕೂಡ ಟೈಮ್ ಇದೆ. ಎಸ್, ನೋಡಬಹುದು, ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 24 ನವೆಂಬರ್, ಅಂದರೆ 24 ನವೆಂಬರ್ವರೆಗೂ ಕೂಡ ಈ ಒಂದು ಸಿ ಟಿ ಇ ಟಿ ಎಕ್ಸಾಮಿನೇಷನ್ಗೆ ನಾವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಫೀಸ್ ಪೇ ಮಾಡೋದಕ್ಕೋಸ್ಕರ ಕೂಡ ಒನ್ ಡೇ ಎಕ್ಸ್ಟ್ರಾ ಇದೆ, 25th ವರೆಗೂ ನಾವು ಫೀಸ್ ಪೇ ಮಾಡಬಹುದು. ಇನ್ನು ಈ ಒಂದು ನಮ್ಗೆ ಗೊತ್ತಿರೋ ಹಾಗೆ ಏನು ಜಿ ಪಿ ಎಸ್ ಆರ್ ಎಕ್ಸಾಮಿನೇಷನ್ಗೆ ಕೆ ಆರ್ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಎರಡರಲ್ಲೂ ಕೂಡ, ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಕೂಡ ನಾವು ಪೇಪರ್ ಟು ಎಲಿಜಿಬಲ್ ಆಗಿದ್ದರೆ ಈ ಒಂದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಕೂಡ ನಾವು ಬರೆಯಬಹುದು. ಇನ್ನು ಈ ಒಂದು ಕೆ ಆರ್ ಟಿ ಇ ಟಿ ಅಥವಾ ಸಿ ಟಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ ಅದರ 20%ನ್ನು ಅವರು ಜಿ ಪಿ ಎಸ್ ಟಿ ಆರ್ಗೆ ಕನ್ಸಿಡರ್ ಮಾಡ್ತಾರೆ. ಎಸ್, ನಿಮಗೆ ಇದು ಕೂಡ ಗೊತ್ತಿರಬೇಕು, 20% ಕನ್ಸಿಡರ್ ಮಾಡಿರೋದ್ರಿಂದ ನೀವು ಜಸ್ಟ್ ಎಲಿಜಿಬಲ್ ಆಗ್ತೀರಾ 90 ಅಥವಾ 100ಡೇ ತಗೊಳ್ಳಿ, ಬಟ್ ನೀವು ಸಿ ಟಿ ಇ ಟಿ ಪಡೆದು ಸಿ ಟಿ ಇ ಟಿ ಬರೆದು 101 ಸ್ಕೋರ್ ಮಾಡಿದ್ರೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ 20% ಕನ್ಸಿಡರ್ ಮಾಡಿರೋದ್ರಿಂದ ನಿಮ್ಮ ಸ್ಕೋರ್ ವೇರಿ ಆಗುತ್ತೆ ಫೈನಲ್ ಸ್ಕೋರ್ ಜಿ ಪಿ ಎಸ್ ಟಿ ಆರ್ಗೆ. ನಮಗೆ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಆರ್ ನೀವು ಕೂಡ ನೋಡಿರ್ತೀರ, ನಿಯರ್ಲಿ 73-74 ಈ 2% ಮಧ್ಯೆ ಮಿನಿಮಮ್ ಅಂದರೆ ಒಂದು 10 ಮೆಂಬರ್ಸ್ ಆದರೂ ಇದ್ದೇ ಇರ್ತಾರೆ. ಹಾಗಾಗಿ ನಿಮಗೆ ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ವೇರಿ ಆದರೂ ಕೂಡ ನಿಮ್ಮ ರ್ಯಾಂಕಿಂಗ್ ವೇರಿ ಆಗುತ್ತೆ. ಹಾಗಾಗಿ ಯಾರೆಲ್ಲ ಎಲಿಜಿಬಲ್ ಆಗ್ತೀವಿ ಅನ್ನೋರು ತಿರ್ಗಾ ಎಲಿಜಿಬಲ್ ಆಗೋದೇ ಡೌಟ್ ಅನ್ನೋರಂತೂ ಪಕ್ಕ ಬರದೇ ಬರೀರಿ ಸಿ ಟಿ ಇ ಟಿ. ಎಲಿಜಿಬಲ್ ಆಗಿದ್ದೀವಿ ಬಿಡು ಅನ್ನೋರು ಕೂಡ ಈ ಒಂದು ಸಿ ಟಿ ಇ ಟಿ ಬರೆದು ತಮ್ಮ ಸ್ಕೋರನ್ನು ಕೂಡ ರೈಸ್ ಮಾಡ್ಕೋಬಹುದು. ಇನ್ನು ಇಲ್ಲಿ ಫೀಸ್ ಸ್ಟ್ರಕ್ಚರ್ ನೋಡ್ತಾ ಹೋದರೆ ನೋಡಬಹುದು, ಜನರಲ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಯಾವುದಾದ್ರೂ ಒಂದು ಪೇಪರ್, ಪೇಪರ್ ಒನ್ ಅಥವಾ ಪೇಪರ್ ಟು, ಯಾರು ಪೇಪರ್ ಒನ್ ಬರೆಯಲ್ಲ ಅಂತ ಅಂದ್ಕೊತೀನಿ, ಪೇಪರ್ ಟು ಮಾತ್ರ ಬರೆಯೋರಿಗೆ 1000 ಆಗುತ್ತೆ ಜನರಲ್ ಅವ್ರಿಗೆ. ಇನ್ನು ಎರಡೂ ಪೇಪರ್ ಸೇರಿಸಿ ಯಾರು ಬರೀತಾರೆ ಅವ್ರಿಗೆ 1200 ಆಗುತ್ತೆ, ಜಸ್ಟ್ 200 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಇನ್ನು ಎಸ್ ಸಿ ಎಸ್ ಟಿ ಮತ್ತು ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಗೋಸ್ಕರ ಒಂದು ಪೇಪರ್ಗೆ 500 ಆಗುತ್ತೆ, ಇನ್ನು ಎರಡು ಪೇಪರ್ ಸೇರಿಸಿದ್ರೆ 600, ಅಂದರೆ 100 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಆದರೆ ನಾನು ಹೇಳೋ ಪ್ರಕಾರ ಎರಡೂ ಪೇಪರ್ಗಳಿಗೋಸ್ಕರ ನೀವು ಅಪ್ಲೈ ಮಾಡಿ. ಯಾಕೆ ಅಂದರೆ ಈ ಒಂದು ಎಕ್ಸಾಮಿನೇಷನ್ ಸಿ ಟೆಟ್ ಎಕ್ಸಾಮಿನೇಷನ್ ಏನಿದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ ಸಿ ಬಿ ಟಿ ಆಗಿರೋದ್ರಿಂದ ಇದು ಒಂದು ಸಿ ಬಿ ಟಿ ಬರೆಯೋದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ತುಂಬ ಇರಬೇಕು ಅಲ್ವಾ, ಅಲ್ಲಿ ಕಂಪ್ಯೂಟ್ರಲ್ಲಿ ನಾವೆಲ್ಲ ಆನ್ಸರ್ ಮಾಡಬೇಕಿರೋದ್ರಿಂದ. ಬಟ್ ಕಂಪ್ಯೂಟ್ರಲ್ವಾ ಹಂಗೆ ಹಿಂಗೆ ಅಂತ ಎಲ್ಲ ಕನ್ಫ್ಯೂಸ್ ಆಗೋದು ಬೇಡ. ನೀವು ಹೇಗೆ ಅಟೆಂಡ್ ಮಾಡಬೇಕು ಅಂತ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಅವರು ಮಾಕ್ ಟೆಸ್ಟ್ ಕೂಡ ಅವರು ಕೊಟ್ಟಿರ್ತಾರೆ ಸಿ ಬಿ ಎಸ್ ಸಿ ವೆಬ್ಸೈಟಲ್ಲೇ. ಮಾಕ್ ಟೆಸ್ಟ್ ಕೂಡ ಅವರು ಅಟೆಂಡ್ ಮಾಡಬಹುದು, ನೀವು ಸಿಸ್ಟಮಲ್ಲಿ ಅಟೆಂಡ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು, ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಇನ್ನು ಮಾಕ್ ಟೆಸ್ಟ್ ಲಿಂಕ್ ಬೇಕೆ ಅಂದರೆ ಬೇಕು ಅಂದರೆ ನೀವು ಕಮೆಂಟ್ ಕೂಡ ಮಾಡಬಹುದು, ನಾನು ಆವಾಗ ಅದರ ಮಾಕ್ ಟೆಸ್ಟ್ನ ಬರೀ ಲಿಂಕ್ ಮಾತ್ರ ಕೂಡ ನಾನು ಅಲ್ಲಿ ಪ್ರೊವೈಡ್ ಕೂಡ ಮಾಡ್ತೀನಿ, ನಿಮಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಎರಡು ಪೇಪರ್ನ ಕೂಡ ಅಪ್ಲೈ ಮಾಡಿ. ಇನ್ನು ಇದರ ಡಿಫಿಕಲ್ಟಿ ಲೆವೆಲ್ ಎಷ್ಟೋ ಜನ ಅಂತಿರ್ತಾರೆ ಸಿ ಟೆಟ್ ತುಂಬ ಡಿಫಿಕಲ್ಟ್ ಇರುತ್ತೆ ಸೆಂಟ್ರಲ್ದಲ್ವಾ ಅಂತ, ಬಟ್ ಹಾಗೇನು ಇರೋದಿಲ್ಲ, ಜಸ್ಟ್ ಸೈಕಾಲಜಿ ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಇರುತ್ತೆ ಸೈಕಾಲಜಿ ಪಿಡಗಾಗಿ. ನಮಗೆ ಗೊತ್ತಿರೋ ಹಾಗೆ ಈ ಬಾರಿ ಕೆ ಆರ್ ಟಿ ಇ ಟಿ ಕೂಡ ಹಾಗೆ ಇದ್ದಿತ್ತು ಅಲ್ವಾ, ಕೆ ಆರ್ ಟಿ ಇ ಟಿ ಪ್ರೀವಿಯಸ್ ಟೈಮ್ ತುಂಬ ಈಸಿ ಇತ್ತು, ಈ ಬಾರಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಕ್ವೆಶನ್ಸ್ ಇತ್ತು. ಸೇಮ್ ಇದೇ ಟೈಪೇ ಸಿ ಟಿ ಇ ಟಿ ಕೂಡ ಇರುತ್ತೆ, ಅಲ್ಲಿ ಶಿಫ್ಟ್ ವೈಸ್ ಇರುತ್ತೆ ಅಷ್ಟೇ, ಬಟ್ ಸೇಮ್ ಲೆವೆಲ್ಲೇ ಇರುತ್ತೆ, ಸೇಮ್ ಲೆವೆಲ್ ಆಫ್ ಡಿಫಿಕಲ್ಟಿ. ಇನ್ನು ಕನ್ನಡ ಇಂಗ್ಲೀಷ್ ಅಂತೂ ನಾರ್ಮಲ್ ಆಗಿರುತ್ತೆ, ನನ್ನದು ಮ್ಯಾಥಮೆಟಿಕಲ್ ಸೈನ್ಸ್ ಇರೋದ್ರಿಂದ ಅದು ಕೂಡ ನಾರ್ಮಲ್ ಲೆವೆಲಲ್ಲೇ ಇರುತ್ತೆ. ಇನ್ನು ಅದಕ್ಕೆ ರಿಲೇಟೆಡ್ ಆದಂತಹ ಇನ್ಫಾರ್ಮೇಷನ್ಸ್ ಕೂಡ ಇನ್ನು ಯೂಟ್ಯೂಬಲ್ಲೇ ಹಲವಾರು
ವೆಬ್ಸೈಟ್ಸ್ ಇದ್ದಾವೆ, ಅಲ್ಲೂ ಕೂಡ ನೀವು ನೋಡಬಹುದಾಗಿದೆ. ಎಸ್, ಇನ್ನು ಈ ಒಂದು ಸಿ ಟಿ ಇ ಟಿ ಮೇಲೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರ ಸಿ ಟಿ ಇ ಟಿ ಎಲಿಜಿಬಲ್ ಆಗಿ, ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೂಡ ಇದೆ. ನಮ್ಮ ಜಿ ಪಿ ಎಸ್ ಟಿ ಆರ್ 1:2 ವೆರಿಫಿಕೇಷನ್ಗಿಂತ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದರು ಅವರು. ಆ ಇನ್ಸ್ಟ್ರಕ್ಷನ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಈ ಒಂದು ಸಿ ಟಿ ಇ ಟಿಯಲ್ಲಿ ಹೇಗೆ ಅಂದರೆ, ಒ ಬಿ ಸಿ ಅವ್ರಿಗೆ 55% ತೆಗೆದ್ರೆ ಎಲಿಜಿಬಲ್. ಎಸ್, 55% ಅಂದರೆ 83 ಮಾರ್ಕ್ಸ್ ತೆಗೆದ್ರೆ ಎಲಿಜಿಬಲ್ ಇರುತ್ತೆ. ಸಿ ಟಿ ಇ ಟಿಯಲ್ಲೂ ಅಷ್ಟೇ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಜಿ ಎಮ್ ಅವ್ರಿಗೆ ಏನಿರುತ್ತೆ, ಅವರು 60% ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸಿ ಟಿ ಇ ಟಿಯಲ್ಲಿ ಮಾತಾಡ್ತಿದ್ದೀನಿ ಅಂದರೆ 90 ಮಾರ್ಕ್ಸ್ ತೆಗಿಬೇಕಾಗುತ್ತೆ ಎಲಿಜಿಬಲ್ಗೋಸ್ಕರ. ಆದರೆ ಕೆ ಆರ್ ಟಿ ಇ ಟಿಯಲ್ಲಿ ಒ ಬಿ ಸಿ ಮತ್ತು ಜಿ ಎಮ್ ಇಬ್ಬರಿಗೂ ಕೂಡ 90 ಮಾರ್ಕ್ಸ್ ತೆಗಿಲೇಬೇಕು. ಎಷ್ಟೋ ಜನ ಏನೇನೋ ಹೇಳ್ತಿದ್ದಾರೆ, ಅದೆಲ್ಲ ತಪ್ಪಿರುತ್ತೆ. 75 ತೆಗೆದ್ರೆ ಸಾಕು ಹಂಗೆ ಹಿಂಗೆ ಅಂತ, ಅದೇನೂ ಇಲ್ಲ. ಏನು, ಒ ಬಿ ಸಿ ಮತ್ತು ಜಿ ಎಮ್ ಅವ್ರಿಗೆ 90 ಮಾರ್ಕ್ಸ್ ತೆಗಿಬೇಕು ಕೆ ಆರ್ ಟಿ ಇ ಟಿಯಲ್ಲಿ. ಎಸ್, ಇನ್ನು ಬೇರೆಯವ್ರಿಗೆ ಅವರು 83 ಮಾರ್ಕ್ಸ್ ತೆಗೆದ್ರೆ ಆಗುತ್ತೆ. ಆ ಒಂದು ವಿಚಾರದ ಮೇಲೆ ಒಬ್ಬರು ಕೇಳಿದರು. ಎಸ್, ಇಲ್ಲಿ ನೋಡಬಹುದು, ನಾನು 2A ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಶಿಕ್ಷಕರ ಅರ್ಹತಾ ಸಿ ಟೆಟ್ ಪರೀಕ್ಷೆಯಲ್ಲಿ 55 ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರುತ್ತೇನೆ. ನಾನು ಜಿ ಪಿ ಟಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅಂತ. ಯಾಕೆ ಅಂದರೆ ಸಿ ಟಿ ಇ ಟಿಯಲ್ಲಿ 55% ತೆಗೆದ್ರೆ ಸಾಕು, 2A ಕ್ಯಾಟಗರಿಯ ಅವರು ಪೇಪರ್ 2 ಎಲಿಜಿಬಲ್ ಅಂತ ಬರುತ್ತೆ. ಆದರೆ ಕೆ ಆರ್ ಟಿ ಇ ಟಿಯಲ್ಲಿ ಅವರು 90 ಮಾರ್ಕ್ಸ್ ತೆಗಿಬೇಕಾಗುತ್ತೆ ಅಲ್ವಾ. ಸೊ 5 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಬಟ್ ನಾನು ಎಲಿಜಿಬಲ್ ಆಗಿದ್ದೀನಲ್ವಾ, ಜಿ ಪಿ ಎಸ್ ಟಿ ಆರ್ ಬರೀಬಹುದಾ ಅಂತ ಅವರು ಕೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅವರು ಸ್ಪಷ್ಟನೆ ನೀಡಿದ್ದಾರೆ, ನೋಡಬಹುದು ಅವಕಾಶ ಇರುವುದಿಲ್ಲ. ಯಾಕೆ ಅಂದರೆ 2A 2B 3A 3B ಮತ್ತು ಸಾಮಾನ್ಯ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸಿ ಟಿ ಇ ಟಿಯಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ಅರ್ಹತೆ ಪಡೆದವರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಕನಿಷ್ಠ 55% ಅಂಕಗಳೊಂದಿಗೆ ಅರ್ಹತೆ ಪಡೆದವರು ಜಿ ಪಿ ಟಿ ಹುದ್ದೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಂದರೆ ನೀವು ಅಷ್ಟೇ ನಾರ್ಮಲ್ಲೇ ಅಲ್ವಾ, ಸೇಮ್ ಕೆ ಆರ್ ಟಿ ಇ ಟಿಯಲ್ಲಿ ಹೆಂಗೋ ಅಲ್ಲೂ ಕೂಡ ಅಷ್ಟೇ ಸ್ಕೋರ್ ಮಾಡಬೇಕು. ಅಷ್ಟು ಮಾತ್ರ ನೀವು ಥಿಂಕ್ ಮಾಡಿ ಅಷ್ಟೇ. ಅಂದರೆ ಸಿ ಟಿ ಇ ಟಿಯಲ್ಲಿ ಏನೆಲ್ಲ ಈ ಕ್ಯಾಟಗರಿಯಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈ ಕ್ಯಾಟಗರಿ ಅವರು ಎಷ್ಟಿದ್ರು 90 ಮಾರ್ಕ್ಸ್ ತೆಗಿಬೇಕು. ಇನ್ನು ಮಿಕ್ಕಿರೋ ಇವರು 83 ತೆಗೆದ್ರೂ ನೀವು ಜಿ ಪಿ ಎಸ್ ಟಿ ಆರ್ ಬರೆಯಬಹುದು. ಇಷ್ಟನ್ನು ಮಾತ್ರ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇನ್ನು ಹೇಗೋ ಕೆ ಆರ್ ಟಿ ಇ ಟಿಗೆ ಎಲ್ಲ ಓದಿರ್ತೀರಾ, ಸೇಮ್ ಅದೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಸಾಕು. ಇನ್ನು ಇದರ ಸಿಲೆಬಸ್ ಕೂಡ ನಾನು ಒಂದು ವಿಡಿಯೋ ಕೂಡ ಮಾಡ್ತೀನಿ. ಆ ಒಂದು ಸಿಲೆಬಸ್ ಬೇಕು ಅಂದರೆ ನೀವು ಕಮೆಂಟ್ ಕೂಡ ಮಾಡಬಹುದು. ಸಿಲೆಬಸ್ ಕೂಡ ನಾನು ಜಸ್ಟ್ ನಾರ್ಮಲ್ಲಾಗಿ ಕೂಡ ಹೇಳ್ತಾ ಹೋಗ್ತೀನಿ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲು ಬಯಸಿದಂಥ ಮಾಹಿತಿ. ಇನ್ನು ಯಾರೆಲ್ಲ ಜಸ್ಟ್ ಎಲಿಜಿಬಲ್ ಆಗಲ್ಲ, ಎಲಿಜಿಬಲ್ ಆಗೋದು ಡೌಟ್ ಅನ್ನೋರು 100% ಈ ಒಂದು ಸಿ ಟೆಟ್ ಎಕ್ಸಾಮ್ನ ಮಿಸ್ ಮಾಡ್ಕೋಬೇಡಿ. ಇನ್ನು ಎಲಿಜಿಬಲ್ ಆಗಿದ್ರವರು ಆಗ್ತೀನಿ ಅನ್ನೋರು ಕೂಡ ಈ ಒಂದು ಸಿ ಟಿ ಇ ಟಿ ಎಕ್ಸಾಮ್ನ ಬರೆದು ತಮ್ಮ ಸ್ಕೋರನ್ನು ಕೂಡ ರೈಸ್ ಮಾಡ್ಕೊಳ್ಳಿ. ಈ ಒಂದು ಚಾನ್ಸ್ ಏನಿದೆ ಇದನ್ನು ಮಿಸ್ ಮಾಡಬೇಡಿ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋನ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದರ ಬಗ್ಗೆ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.